ವೀಕ್ಷಕ ಬಾಂಧವರಿಗೆಲ್ಲ ನನ್ನ ಅನಂತ ಶರಣ ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯ ಅಧ್ಯಯನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಮತ್ತು ಇವತ್ತೊಂದು ಅದ್ಭುತವಾದ ಮಾಹಿತಿ ನಿಮಗೆ ನೀಡ್ತೀನಿ. ಏನಂದ್ರೆ ಮೂಗಿನೊಳಗೆ ದುರ್ಮಾಂಸ ಬೆಳೆದಿರ್ತೈತಿ, ಕೆಲವರಿಗೆ ಉಸಿರಾಟದ ತೊಂದರೆ ಪ್ರಾಬ್ಲಮ್ ಭಾಳ ಇರ್ತೈತಿ, ಉಸಿರಾಟದ ತೊಂದರೆ ಇರ್ತೈತಿ. ಅಂಥದಕ್ಕೆ ಒಂದು ಸಮಸ್ಯೆಗೆ ನಿಮಗೆ ಸರಳವಾದ ಮಾಹಿತಿ ಹೇಳ್ತಿದ್ದೆ. ನಾನು ಎಲ್ಲ ಸರಳ ಇರ್ತಾವಂತ ನಿಮ್ಗೆ ಗೊತ್ತೈತಿ, ಈಜಿ ಸಿಗುವಂತ ಹೇಳ್ತಿರ್ತೀನಿ ನಾನು. ಮತ್ತು ಅದಕ್ಕೆ ಪೂರ್ವದೊಳಗೆ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಮಾಡಿ ಗುರುಪು ತುಂಬಿದ್ರೆ ಒಳ್ಳೊಳ್ಳೆ ಮಾಹಿತಿ ಹೇಳ್ತೀನಿ ಅಂತೇಳಿ ನೀವು ಒಳ್ಳೊಳ್ಳೆ ಮಾಹಿತಿ ಹೇಳ್ತೀನಿ ನಾನು. ಏನಪ್ಪ ಅಂದರೆ ಸಮುದ್ರದ ಹೊರೆ ಅಂತ ಸಿಗ್ತೈತಿ, ಗ್ರಂಥಿ ಅಂಗಡಿ ಸಿಗ್ತೈತಿ. ಎಲ್ಲಿ ಬೇಕಾದ್ರೆ ಕೇಳಿದ್ರು ಸಮುದ್ರದ ಹೊರೆ ಅಂತಾರೆ, ಸಮುದ್ರ ನಾಲಿಗೆ ಅಂತಾರೆ. ಅದನ್ನು ಪುಡಿ ಮಾಡಬೇಕು, ಮಾಡಿ ನೀರಿನಾಗ ವಿಸ್ತರಣೆ ಮಾಡಬೇಕು. ಮಾಡಿ ಏನು ಮೂಗಿನ ಹೊಳ್ಳಿಗೆ ರಾತ್ರಿ ಹಿಂಗೆ ಹಂಗತ್ತು ಮಾಡ್ಕೊಂಡು ಮೂಗಿನ ಹೊಳ್ಳಿಗೆ ಎರಡು ಹೊಳ್ಳಿಗೆ ಎರಡೆರಡು ಎರಡು ಮೂರಣಿ ಹಾಕೋಬೇಕು. ರಾತ್ರಿ ಮುಂಜಾನೆ ಸಾಯಂಕಾಲ ಮುಂಜಾನೆ ಸಾಯಂಕಾಲ ಈ ಥರ ಮೂಗಿಗೆ ಹೋಗುವಂಗೆ ಅದನ್ನು ಎರಡು ಹೊಳ್ಳಿಗೆ ಹಾಕೋಬೇಕು. ಎರಡು ಹೊಳ್ಳಿಗೆ ಹಾಕ್ಕೊಂಡ್ರೆ ಒಳ್ಳೆಯದು. ಹಾಕ್ಕೊಂಡು 15 ದಿನದಿಂದ 1 ತಿಂಗಳು ಇದನ್ನು ಮಾಡಬೇಕು. ಮಾಡಿದ್ರಂದರೆ ನಿಮ್ಮದು ಇದು ಏನಿರ್ತೈತಿ, ಮೂಗಿನಲ್ಲಿ ದುರ್ಮಾಂಸ ಬೆಳೆದಂಥದ್ದು ಅಂಶ ಎಲ್ಲ ಇದಕ್ಕೆ ಯಾಕಾಕತ್ತಪ್ಪ ಅಂದರೆ ಇದು ಆಗೋ ಕಾರಣ ಏನಪ್ಪ ಅಂತಂದರೆ ಬೇದಿ ಸರಿಯಾಗಿ ಬೇದಿ ಆಗಲಿಲ್ಲ, ನೀರು ಕುಡಿದಿಲ್ಲ ನಾವು, ಸರಿಯಾಗಿ ಮಲಮೂತ್ರ ವಿಸರ್ಜನೆ ಆಗಿರೋಂಗಿಲ್ಲ, ನಿದ್ದೆಗೆಟ್ಟಿರ್ತೀವಿ, ಸರಿಯಾಗಿ ಊಟ ಮಾಡಿ ಟೈಮ್ ಟು ಟೈಮ್ ಊಟ ಮಾಡೋಂಗಿಲ್ಲ, ಇವು ಎಲ್ಲ ಕಾರಣಗಳಿಂದ ಈ ಥರದ್ದು ದುರ್ಮಾಂಸ ಬೆಳೀತೈತಿ. ಮೇನ್ ಬೆಳೆಯೋಕ್ಕೆ ಕಾರಣ ಇದು. ಮತ್ತು ಇನ್ನೂ ನಿಮ್ಗೆ ತೀವ್ರವಾಗಿ ಯಾವಾಗಪ್ಪ ಅಂದರೆ ಪದ್ಮಾಸನದಲ್ಲಿ ಕೂತ್ಕೋಬೇಕು. ಪದ್ಮಾಸನದಲ್ಲಿ ಕೂತ್ಕೊಂಡು ಒಂದು ಮೂಗಿನ ಉಸಿರಾಟ ಮೂಗಿನಿಂದನೇ ಉಸಿರಾಟ ಮಾಡಬೇಕು. ಮೂಗಿನಿಂದನೇ ಪ್ರಾಣಾಯಾಮ ಅಂತಾರಲ್ಲ ಅದನ್ನು ಮೂಗಿನ ಹಳ್ಳಿಗೆ ಒಂದು ಇದನ್ನು ಹಳ್ಳಿ ಇಟ್ಕೊಂಡು ಹಿಂಗೆ ಶ್ವಾಸೋಚ್ಛಾಸ ಮಾಡಬೇಕು. ಮೂವಿನಿಂದ ಮಾಡಬೇಕು, ಕನಿಷ್ಠ 15 ನಿಮಿಷ ತನಕ ಮಾಡಬೇಕು ದಿನಕ್ಕೆ. ಪ್ರತಿನಿತ್ಯ ತಪ್ಪಿಸಲ್ಲ, ಅದನ್ನು 15 ದಿನ ಮಾಡಬೇಕು. ಜೊತೆಗೆ ಈ ಔಷಧ ಮಾಡಬೇಕು, ಔಷಧ ಜೊತೆಗೆ ಇದನ್ನು ಮಾಡ್ಕೊತ ಬಂದ್ವಿ ಅಂದರೆ ನಿಮಗೆ ಮೂವಿನಲ್ಲಿ ಬೆಳೆದಂಥ ದುರ್ಮಾಂಸ ಕಡಿಮೆ ಆಗ್ಕೊತ ಬರ್ತೈತಿ. ಮತ್ತು ಕಡಿಮೆ ಆದದ್ದು ನಿಮಗೆ ಗೊತ್ತಾಗುತ್ತೆ, ಉಸಿರಾಟ ತೊಂದರೆ ಸಮಸ್ಯೆ ದೂರ ಆಗುತ್ತೆ, ನಿವಾರಣೆ ಆಗುತ್ತೆ. ಹಾಗೆ ನೀವು ಅಗ್ರಿ ಲವಲವಿಕೆಯಿಂದ ಇರ್ತೀರಿ ಅಂತ ಇದನ್ನು ನೀವು ಮನೆಯಾಗೆ ಮಾಡಿ ಉಪಯೋಗ ತೊಗೊಂಡ್ರೆ ಅಂತ ನಾನು ಹೇಳಿದ್ದು ಸಾರ್ಥಕ ಆಗುತ್ತೆ. ಮಾಡ್ತಿರಲ್ಲ, ಮತ್ತು ಇಂಥದ ಮಾಹಿತಿ ತೊಗೊಂಡು ಮತ್ತೆ ಬಿಟ್ಟಾಕಿನಿ ಅಲ್ಲಿವರೆಗೂ ಶರಣ ಶರಣಾರ್ಥಿಗಳು. ಮತ್ತು ಹೆಚ್ಚಿನ ಮಾಹಿತಿ ನಿಮಗೆ ಏನಾದರೂ ಬೇಕಂದರೆ ಇದಕ್ಕೆ ಫೋನ್ ಮಾಡಿರಿ. ಮತ್ತು ನಮ್ಮ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ, ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ. ಮತ್ತು ಇಂಥದ ಅದ್ಭುತ ಮಾಹಿತಿ ತೊಗೊಂಡು ಬಿಟ್ಟಾಕಿನಿ ಅಲ್ಲಿವರೆಗೂ ಶರಣ ಶರಣಾರ್ಥಿಗಳು. ಹೆಚ್ಚಿನ ಮಾಹಿತಿಗೆ ನೀವು ಫೋನ್ ಮಾಡಿ, ಫೋನ್ ನಂಬರ್ ಕೊಟ್ಟಿರ್ತೈತಿ, ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು. ಮಾ ಅಂತ ತಮ್ಮಲ್ಲಿ ಕಡೆ ಪ್ರಾರ್ಥನೆ.